ನಮಸ್ಕಾರ ಗೆಳೆಯರೆ, ಕಾಟೇರ ಸಿನಿಮಾದಲ್ಲಿ ಇಂದಿರಾ ಗಾಂಧಿ ಅವರ ಪಾತ್ರ ಇರುತ್ತಾ? ಇಂದಿರಾ ಗಾಂಧಿ ಅವರ ಪಾತ್ರ ಇದ್ರೆ ಯಾರು ಮಾಡುತ್ತಾರೆ ಅಂತ ನೋಡೋಣ. ಈ ವಿಡಿಯೋ ನೋಡ್ತಾ ಇರೋರಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬನ್ನಿ ಶುರು ಮಾಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂದರೆ ಕಾಟೇರ ಸಿನಿಮಾ. ಕಾಟೇರ ಸಿನಿಮಾ 1974ರಲ್ಲಿ ನಡೆದ ಹಂಪೆಯ ನೇಜ ಘಟನೆ ಆಧಾರಿತ ಸಿನಿಮಾವಾಗಿದೆ. 1974ರಲ್ಲಿ ಭಾರತದ ಪ್ರಧಾನಿಯಾಗಿದ್ದವರು ಇಂದಿರಾ ಗಾಂಧಿ ಅವರು, ಆದ್ದರಿಂದ ಈ ಪಾತ್ರ ಬಹಳ ಮುಖ್ಯವಾಗುತ್ತದೆ. ಈ ಯುಗಾದಿ ಹಬ್ಬಕ್ಕೆ ಶುಭ ಕೋರುವ ಮೂಲಕ ಕಾಟೇರ ಸಿನಿಮಾದ ಕಾಟೇರನ ನಾಯಕಿಯ ಫಸ್ಟ್ ಲುಕ್ ಬಿಡುಗಡೆ ಮಾಡಿದ್ದರು. ಕಾಟೇರನ ನಾಯಕಿಯ ಪಾತ್ರ ಮಾಡಿರುವ ಮಾಲಾಶ್ರೀ ಅವರ ಪುತ್ರಿ ರಾಧನಾರಾಮ್ ಅವರು ಈ ಚಿತ್ರದಲ್ಲಿ ಪ್ರಭಾವತಿ ಎನ್ನುವ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಈ ಸಿನಿಮಾದಲ್ಲಿ ಇಂದಿರಾ ಗಾಂಧಿ ಅವರ ಪಾತ್ರ ಇದೆ ಅಂತ ಸಿನಿಮಾ ತಂಡನೇ ಬಿಟ್ಟು ಕೊಟ್ಟಿದೆ. ಈ ಯುಗಾದಿ ಹಬ್ಬಕ್ಕೆ ಬಿಟ್ಟ ಹೀರೋಯಿನ್ ಫಸ್ಟ್ ಲುಕ್ ಪೋಸ್ಟರ್ ನಲ್ಲಿ ಪಕ್ಕದಲ್ಲಿ ಒಂದು ಮನೆ ಇದೆ, ಆ ಮನೆಯ ಮೇಲೆ ಇಂದಿರಾ ಗಾಂಧಿ ಅವರ ಚಿತ್ರವನ್ನು ಬಿಡಿಸಿದ್ದಾರೆ. ಆದ್ದರಿಂದ ಕಾಟೇರ ಸಿನಿಮಾದಲ್ಲಿ ಇಂದಿರಾ ಗಾಂಧಿ ಅವರ ಪಾತ್ರ ಇದ್ದೇ ಇರುತ್ತದೆ ಎಂದು ಪಕ್ಕವಾಗಿದೆ. ಆದ್ದರಿಂದ ಈ ಪಾತ್ರ ಯಾರು ಮಾಡುತ್ತಾರೆ ಎಂದು ಎಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ. ಇನ್ನು ಇಂದಿರಾ ಗಾಂಧಿ ಅವರ ಪಾತ್ರ ಕರೀನಾ ಕಪೂರ್ ಅವರು ಮಾಡುತ್ತಿದ್ದಾರೆ ಎಂದು ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಈ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಇಂದಿರಾ ಗಾಂಧಿ ಅವರ ಪಾತ್ರ ಬಹಳ ಮುಖ್ಯವಾಗುತ್ತದೆ. ಆದ್ದರಿಂದ ಈ ಪಾತ್ರವನ್ನು ಕರೀನಾ ಕಪೂರ್ ಮಾಡುತ್ತಿದ್ದಾರೆ ಎನ್ನುವ ವಿಷಯ ಹರಿದಾಡುತ್ತಿದೆ. ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕನ್ನಡ ನಟರಿಗೆ ಆದ್ಯತೆ ಕೊಡುವುದರಿಂದ ಕನ್ನಡದವರೇ ಯಾರಾದರೂ ಇಂದಿರಾ ಗಾಂಧಿ ಅವರ ಪಾತ್ರ ಮಾಡಬಹುದು ಅಂತ ಪ್ರಶ್ನೆ ಉಂಟಾಗುತ್ತಿದೆ. ಈ ಸಿನಿಮಾದಲ್ಲಿ ಇಂದಿರಾ ಗಾಂಧಿ ಅವರ ಪಾತ್ರ ಎಷ್ಟು ಮುಖ್ಯ ಅಂತ ಅಂದ್ರೆ, ಈ ಸಿನಿಮಾದಲ್ಲಿ ರೈತರಿಗೆ ದೊಡ್ಡ ಅನ್ಯಾಯವಾಗುತ್ತದೆ. ಈ ಅನ್ಯಾಯವನ್ನು ಮೆಟ್ಟಿ ನಿಲ್ಲಲು ದರ್ಶನ್ ಅವರು ಲಾಂಗ್ ಹಿಡಿದು ಹೋರಾಡುತ್ತಾರೆ. ಆದರೆ ಈ ಘಟನೆ ಪಾರ್ಲಿಮೆಂಟ್ ವರೆಗೂ ಹೋಗುತ್ತೆ. ಆ ಪಾರ್ಲಿಮೆಂಟ್ ನಲ್ಲಿ ಇಂದಿರಾ ಗಾಂಧಿ ಅವರು ಸಾಲ್ವ್ ಮಾಡ್ತಾರೆ. ಆದ್ದರಿಂದ ಈ ಸಿನಿಮಾದಲ್ಲಿ ಇಂದಿರಾ ಗಾಂಧಿ ಅವರ ಪಾತ್ರ ಕೊನೆವರೆಗೂ ಇರುತ್ತದೆ. ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳುವುದಕ್ಕೆ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ. ಧನ್ಯವಾದಗಳು.